ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ತುಂಬ ಜನಕ್ಕೆ ಭಯ ಇರುತ್ತೆ. ಈ ಭಯದ ಮೇಲೆ ನಾನು ತುಂಬ ದಿನಗಳಿಂದ ವೀಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಗೊತ್ತಾ, ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ, ಆ ಭಯದಿಂದ ಹೊರಗಡೆ ಬರ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಭಯದ ಬಗ್ಗೆ ತುಂಬ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ. ಓಕೆನಾ, ನಿಮಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಥರ ಒಂದು ವಿಷಯಗಳನ್ನ ನೀವು ತಿಳ್ಕೊಂಡ್ರೆ ಮುಂದೊಂದು ದಿನ ನಿಮಗೂ ಕೂಡ ಒಂದು ಧೈರ್ಯ ಬರ್ಬೋದು, ಎಲ್ಲರ ಮುಂದೆ ಮಾತಾಡೋ ಧೈರ್ಯ ಆಗ್ಬೋದು, ಅಥವಾ ಒಂದಷ್ಟು ಜನ ಇದ್ದಾರೆ ಅವ್ರ ಮಧ್ಯೆ ಹಿಂಗೆ ನಡ್ಕೊಂಡು ಹೋಗೋದಾಗ್ಬೋದು, ಈ ಥರ ಒಂದು ಧೈರ್ಯಗಳು ಬರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಒಂದು ವಿಷಯಗಳನ್ನ ಜಾಸ್ತಿ ತಲೆಗೆ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆನಾ, ಈಗ ಏನಾಗುತ್ತೆ ಅಂತಂದರೆ, ಇವಾಗ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನೀವು ಎಲ್ಲ ರೋಡಲ್ಲಿ ಹೋಗ್ತಾ ಇರ್ತೀರ, ರೋಡಲ್ಲಿ ಬೇಡ, ಯಾವುದೋ ಒಂದು ಸಭೆಯಲ್ಲಿ ಇರ್ತೀರ, ಒಂದು ಕಾರ್ಯಕ್ರಮದಲ್ಲಿ ಇರ್ತೀರ ಅಂತ ಅಂದ್ಕೊಳ್ಳಿ. ಮೈಕ್ ಇಟ್ಕೊಂಡು ನಿಮ್ಮ ಹೆಸ್ರಿಗೆ ಹೋಗ್ಬಿಟ್ರು, ಸಡನ್ನಾಗಿ ಯಾರೋ ನಿಮ್ಮ ಹೆಸ್ರನ್ನಕ್ಕೆ ಹೋಗ್ಬಿಟ್ರು, ಆವಾಗ ನೀವು ಏನಾಗ್ತೀರ ಅಂತಂದರೆ, ನೀವು ನಾರ್ಮಲ್ ಸ್ಟೇಜಲ್ಲಿರಲ್ಲ, ನೀವು ನಿಮ್ಮ ಎದೆ ಡಬ ಡಬ ಅಂತ ಬಡ್ಕೊಬಿಡುತ್ತೆ, ಡಗ 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 ಅಂತ ಬಡಿತಾ ಇರುತ್ತೆ. ನೀವು ನೋಡಿರ್ತೀರ, ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ಇವಾಗ ಕ್ಲಾಸಲ್ಲೇ ಆಗ್ಬೋದು, ನೀವು ಆರಾಮಾಗಿ ಪಾಠ ಕೇಳ್ತಾ ಇರ್ತೀರ, ಕೈ ಕಟ್ಕೊಂಡು ಅತ್ತಾಗಿತ್ತ ಮಾತಾಡ್ಕೊಂಡು ಮಾತಾಡ್ಕೊಂಡು ಏನೋ ಮಾಡ್ತಾ ಇರ್ತೀರ. ಸಡನ್ನಾಗಿ ನಿಮ್ಮ ಹೆಸರು ಯಾರೋ ಒಬ್ರು ಕೂಗ್ಬಿಟ್ರು ನಿಮ್ಮ ಮಾಸ್ಟ್ರೆ, ಆವಾಗ ಆ ಸೆಕೆಂಡ್ ಏನಾಗುತ್ತೆ ಅಂತಂದರೆ ಎದೆ ಡವ 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 ಅಂತ ಬಡ್ಕೊಬಿಡುತ್ತೆ. ಸೊ ಭಯ ಆಗ್ಬಿಡುತ್ತೆ ನಿಮಗೆ, ಏನಪ್ಪ ಈಗ ಸಡನ್ನಾಗಿ ನಮ್ಮ ಹೆಸರು ಅಂತ. ಈಗ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್, ಅಟೆಂಡೆನ್ಸ್ಗೆ ಹೋಗ್ಬೇಕಾರೆ ಅಲ್ವಾ ಲಿಕೇಶ್ ಅಂದ್ಬಿಟ್ರೆ ಹಾ. ಸೊ ಈ ಥರ ಆಗುತ್ತೆ. ಸೊ ಇದರಿಂದ ಹೊರಗೆ ಬರೋದು ಹೇಗೆ, ಓಕೆನಾ, ಈ ಭಯನ ಕಮ್ಮಿ ಮಾಡೋದು ಹೇಗೆ ಅಂತ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ಒಂದು ಮಾತನ್ನ ಹೇಳ್ತೀನಿ ಕೇಳಿ. ನಿಮ್ಮನ್ನು ಯಾರೋ ಸಡನ್ನಾಗಿ ಹೆಸ್ರಿಗೆ ಹೋಗಿರು ಅಂತ ಅಂದ್ಕೊಡಿ, ಆ ಟೈಮ್ಗೆ ನಿಮಗೆ ಸ್ಟಾರ್ಟಿಂಗ್ ಟೈಮಲ್ಲಿ ನಿಮಗೆ ಭಯ ಆಗೇ ಆಗುತ್ತೆ. ಎದೆ ತುಂಬ ಜೋರಾಗಿ ಡಗ ಡಗ ಡವ 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 ಅಂತ ಬಡ್ಕೋತಾ ಇರ್ತಾರೆ, ಬಡ್ಕೋತಾ ಇರುತ್ತೆ. ಸೊ ಆವಾಗ ನೀವು ಏನು ಮಾಡಬೇಕು ಅಂತಂದರೆ, ಜಸ್ಟ್ ಏನೂ ಆಗಿಲ್ಲ, ನಥಿಂಗ್ ಆಪ, ಸುಮ್ಮನೆ ಕೂತ್ಕೊಳ್ಳಿ, ಟೆನ್ಷನ್ ಮಾಡ್ಕೋಬೇಡಿ, ಅಷ್ಟೇ, ಏನಾಯಿತು ಹುಳ, ಟೆನ್ಷನ್ ಮಾಡ್ಕೋಬೇಡಿ, ಕೂಲಾಗಿರಿ, ಚಿಲ್, ಅಷ್ಟೇ. ಕೂಗಿದ್ರಾ? ಓಕೆ, ಕೂಗಿದ್ರು, ಓಕೆ, ಇಷ್ಟೇ. ಒಂದು ಸ್ವಲ್ಪ ನಿಮಗೆ ಈ ಬಡ್ಕೊಳ್ಳೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಆ ಕಮ್ಮಿ ಆದ ತಕ್ಷಣ ನಿಮಗೆ ನಾರ್ಮಲ್ ಸ್ಟೇಜಿಗೆ ಬಂದುಬಿಡ್ತೀರ. ನೀವು ಬೈದಲ್ಲೇ ಒಂಥರ ಏನೋ ಒಂಥರ ಏನೋ ಆಗೋಯ್ತೇನೋ ಅನ್ನೋ ಅನ್ನೋ ಒಂದು ಯೋಚನೆ ಮಾಡಿಬಿಟ್ರೆ ನಿಮಗೆ ಏನೋ ಒಂದು ಸಿಕ್ಕಾಪಟ್ಟೆ ಆಗುತ್ತೆ, ನರ್ವಸ್ ಆಗೋಗ್ತೀರ, ಕೈಯೆಲ್ಲ ನಡುಗೋದಕ್ಕೆ ಶುರು ಆಗ್ಬಿಡುತ್ತೆ. ಸೊ ಈ ಕೈಯೆಲ್ಲ ನಡುಕ್ತಾ ಇದೆ, ಅದಾಗ್ತಾ ಇದೆ, ಇದಾಗ್ತಾ ಇದೆ, ಎಲ್ಲ ಬಾಡಿಯೆಲ್ಲ ಶೇಕ್ ಆಗ್ತಿದೆ ಅಂತಂದರೆ ನೀವು ಏನು ಮಾಡಬೇಕಾಗಿಲ್ಲ, ಜಸ್ಟ್ ಮೂಮೆಂಟ್ ಕೊಡಿ. ಓಕೆನಾ, ನಾನು ಮಾಡೋದು ಅಷ್ಟೇ. ನನಗೇನಾರು ಭಯ ಆಯಿತು ಅಂತಂದರೆ ಜಸ್ಟ್ ಹಿಂಗೆ ಕೈ ಕಾಲು ಹಿಂಗನ್ನೋದು ಇವೆಲ್ಲ ಮಾಡ್ತಾರೆ, ಆಟೋಮೆಟಿಕಲಿ ನಿಮ್ಗೆ ಕಮ್ಮಿ ಆಗುತ್ತೆ. ಯಾಕೆ ಅಂತಂದರೆ ಇವೆಲ್ಲ ಒಂದು ಏನಂತಾರೆ, ಒಂದು ಆ್ಯಕ್ಟಿವಿಟೀಸ್ಗಳು, ನಿಮ್ಗೆ ಭಯ ಆಗಾಗಿ ಇವೆಲ್ಲ ಮಾಡಲೇಬೇಕು. ನಾನು ಅಷ್ಟೇ, ನನಗೇನಾದ್ರು ಭಯ ಆಯಿತು ಅಂತಂದರೆ ಅತ್ತಾಗಿತ್ತ ಹಿಂಗೆ ಒಡ್ಡಾಡೋದು ಹಿಂಗನ್ನೋದು. ಬಟ್ ಇದು ಹೋಗ್ತಾ ಹೋಗ್ತಾ ಕಮ್ಮಿ ಆಗುತ್ತೆ, ಇದನ್ನೋದೆಲ್ಲ ಬಿಟ್ಬಿಡ್ತೀರ ಆಮೇಲೆ. ಸ್ಟಾರ್ಟಿಂಗ್ ಡೇಸಲ್ಲಿ ನಿಮ್ಗೆ ಭಯ ಹೋಗಿಸ್ಕೋಬೇಕಂತಂದ್ರೆ ಇವೆಲ್ಲ ಹಿಂಗನ್ನೋದು. ಓಕೆ, ಈ ಥರ ಒಂದು ಆ್ಯಕ್ಟಿವಿಟೀಸ್ಗಳನ್ನ ನೀವು ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಭಯ ಹೋಗ್ಬಿಡುತ್ತೆ. ನೀವು ಏನೋ ಒಂದು ಕೂತಿದ್ರೆ ಹಿಂಗೆ ಸಡನ್ನಾಗಿ ಯಾರೋ ನಿಮ್ಮ ಹೆಸರನ್ನ ಕೂಗ್ತಾರೆ ಅಂತಾರೆ, ನೀವು ಎದುರ್ಕೊಳ್ಳಲ್ಲ ಆವಾಗ. ಈ ಸೌಂಡೇ ಆಗಲ್ಲ ನಿಮಗೆ ಒಂದ್ಸಲ, ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ. ಈ ತುಂಬ ಜನ ಎಲ್ಲ ಸ್ಟೂಡೆಂಟ್ಸ್ಗಳು ಇರ್ತೀರಂತ ನಾನು ಒಂದು ಸಬ್ಸ್ಕ್ರೈಬರ್ಸು, ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ. ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಕಮ್ಮಿ ಆಗ್ಬಿಡುತ್ತೆ, ನಿಮ್ಗೆ ಭಯನೇ ಹೊರಟೋಗುತ್ತೆ, ಯಾರೂ ಕೂಡ ನೀವು ಎದುರ್ಕೊಳ್ಳಲ್ಲ. ಓಕೆನಾ, ಸೊ ಅದಕ್ಕೋಸ್ಕರ ಈ ಒಂದು ವಿಷಯನ ತಿಳಿಸೋಣ ಅಂತಲೇ ಈ ಒಂದು ವಿಡಿಯೋ ಮಾಡಿದ್ದು. ನಿಮಗೆ ಐ ತಿಂಕ್ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ, ಆಮೇಲೆ ನಿಮಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ, ಎಕ್ಸ್ಪೀರಿಯೆನ್ಸ್ ಆದಮೇಲೆ ಬಂದು ಕಮೆಂಟ್ ಮಾಡಿ, ಇವಾಗಲೇ ಮಾಡಬೇಕು ಅಂತ ಅವಶ್ಯಕತೆ ಏನಿಲ್ಲ. ಸೊ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಕ್ಸ್ಪೀರಿಯೆನ್ಸ್ ಮಾಡಿರೋರು, ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಿ, ನಮ್ಗೆ ಗೊತ್ತಿದೆ ಅನ್ನೋರು ಇವಾಗಲೇ ಕಮೆಂಟ್ ಮಾಡಿ, ನಿಜಾನ ಸುಳ್ಳು ಅಂತ. ಓಕೆನಾ, ವಿಡಿಯೋ ಸೇರೋದೇ ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ, ಬಚ್ಚಾಗಿ ಒಂದೇ ಮಾತಾಡೋ.